ಸ್ಟೂಡೆಂಟ್ಸ್ ಬೆಂಗಳೂರು ಯೂನಿವರ್ಸಿಟಿದು ಕಸ್ಟಮ್ಸ್ ಡ್ಯೂಟಿ 2021 ಕ್ವೆಶ್ಚನ್ ಪೇಪರ್ ಅಲ್ಲಿ 114 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ, ಬಟ್ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನೇನಿದೆ ಅಂತ ನೋಡೋಣ. ಆಶೀರ್ವಾದ್ ಇಂಡಿಯಾ ಲಿಮಿಟೆಡ್ ಇಂಪೋರ್ಟೆಡ್ ಎ ಮಷಿನರಿ ಬೈ ಏರ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಬಿಲ್ ಆಫ್ ಎಂಟ್ರಿ ಇಸ್ ಪ್ರೆಸೆಂಟೆಡ್ ಆನ್ 25th of March 2021. ಹವೆವರ್ ಎಂಟ್ರಿ ಇನ್ವರ್ಡ್ ಗ್ರಾಂಟೆಡ್ ಇಸ್ 10th of April 2021. ಸರ್, ಎರಡು ಬಿಲ್ ಆಫ್ ಎಂಟ್ರಿನೇ ಇದೆ. ಒಂದು ಬಿಲ್ ಆಫ್ ಎಂಟ್ರಿ ಪ್ರೆಸೆಂಟೆಡ್, ಬಿಲ್ ಆಫ್ ಎಂಟ್ರಿ ಗ್ರಾಂಟೆಡ್ ಅಂತ ಇದೆ. ನಾವು ಯಾವಾಗ್ಲೂ ಅಷ್ಟೇ ಬಿಲ್ ಆಫ್ ಎಂಟ್ರಿ ಪ್ರೆಸೆಂಟೆಡ್ ಡೇಟ್ ಅನ್ನೇ, ಆ ಡೇಟ್ ಅಲ್ಲಿ ಏನ್ ಪ್ರೈಸ್ ಇದೆ, ಸಿಬಿಇಸಿ ರೇಟು, ಅದನ್ನೇ ತಗೊಳ್ಬೇಕಾಗುತ್ತೆ. ಸಿಐಎಫ್ ವ್ಯಾಲ್ಯೂ ಮಷಿನ್ ಈಸ್ $50,000 ಅಂತ ಹೇಳಿದ್ದಾರೆ, ಸ್ವಿಸ್ ಫ್ರಾನ್ಸ್ ಡಾಲರ್ಸ್. ಏರ್ ಫ್ಲೈಟ್ 5,000, ಇನ್ಶೂರೆನ್ಸ್ ಚಾರ್ಜಸ್ 2,500, ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ 2,000, ಸ್ಪೆಷಲ್ ಪ್ಯಾಕಿಂಗ್ ಚಾರ್ಜಸ್ 1,000, ಕಮಿಷನ್ ಪೇ ಟು ಎ ಲೋಕಲ್ ಏಜೆಂಟ್ 25,000, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಫ್ರಮ್ ಇಂಡಿಯನ್ ಏರ್ಪೋರ್ಟ್ ಟು ಫ್ಯಾಕ್ಟರಿ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಫ್ಟರ್ ಅರೈವಲ್, ಇಂಡಿಯಾಗೆ ಬಂದ ಆದ್ಮೇಲಿಂದ ಯಾವುದೇ ಎಕ್ಸ್ಪೆನ್ಸಸ್ ಆದ್ರೂ ಕೂಡ ಇಂಪೋರ್ಟರ್ಗೆ, ಇಂಡಿಯಾನಲ್ಲಿರ್ತಕ್ಕಂತ ಇಂಪೋರ್ಟರ್ಗೆ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಬೇಸಿಕ್ ಕಸ್ಟಮ್ ಡ್ಯೂಟಿ ನಾರ್ಮಲ್ ಆಗಿ 10%, ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ 10%, ಐಜಿಎಸ್ಟಿ 18%, ಎಕ್ಸ್ಚೇಂಜ್ ರೇಟ್ ಸ್ವಿಸ್ ಫ್ರಾನ್ಸ್ ದು ಇಂಡಿಯನ್ ರುಪೀಸ್ ಅಲ್ಲಿ, ಆರ್ಬಿಐ ದು ತಗೊಳಕ್ಕೆ ಹೋಗ್ಬಿಡಿ. ಸಿಬಿಇಸಿಲಿ ನಮಗೆ 25th ಮಾರ್ಚ್ ಬಿಲ್ ಆಫ್ ಎಂಟ್ರಿ ಪ್ರೆಸೆಂಟೆಡ್ ಏನಿದೆ, 82 ರುಪೀಸ್ 25 ಪೈಸೆ, ಅದನ್ನೇ ತಗೊಳ್ಬೇಕಾಗುತ್ತೆ. ಓಕೆನಾ? ಅಸೆಸಬಲ್ ವ್ಯಾಲ್ಯೂ ಮತ್ತೆ ಕಸ್ಟಮ್ಸ್ ಡ್ಯೂಟಿ ಮಾಡಿ ಅಂತ ಹೇಳಿದ್ದಾನೆ. ಈಗ ನಾವು ಇಲ್ಲಿ ಏನ್ ಮಾಡ, ಅಸೆಸಬಲ್ ವ್ಯಾಲ್ಯೂ ಮಾಡ. ಓಕೆನಾ? ಇಲ್ಲಿ ಕಸ್ಟಮ್ಸ್ ವ್ಯಾಲ್ಯೂ ಬದಲು ಅಸೆಸಬಲ್ ವ್ಯಾಲ್ಯೂ ಅಂತ ಮಾಡ್ತೀನಿ. ಅಸೆಸಬಲ್ ವ್ಯಾಲ್ಯೂ. ಓಕೆನಾ? ಇಲ್ಲಿ ಸ್ವಿಸ್ ಫ್ರಾನ್ಸ್ ದು ಮತ್ತೆ ಇಂಡಿಯನ್ ರುಪೀಸ್ ದು ಕೊಟ್ಟಿದ್ದಾನೆ. ಇಂಡಿಯನ್ ರುಪೀಸ್ ಪ್ರಕಾರ 82 ರುಪೀಸ್ 25 ಪೈಸೆ ಒಂದು ಸ್ವಿಸ್ ಫ್ರಾನ್ಸ್ ಡಾಲರ್ಗೆ ಇದೆ. ಇಲ್ಲಿ ನಮಗೆ ಎಫ್ ಒ ಬಿ ಕೊಟ್ಟಿಲ್ಲ, ಮತ್ತೆ ಅದೇ ತರ ಹೋಗ್ಬೇಕಾಗುತ್ತೆ. ಎಫ್ ಒ ಬಿ ಕೊಟ್ಟಿಲ್ಲ ಅಂದ್ರೆ ಸಿಐಎಫ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಸಿಐಎಫ್ ವ್ಯಾಲ್ಯೂ 50,000 ಅಂತ ಹೇಳಿದ್ದಾರೆ. ಇದಕ್ಕೆ ಏನ್ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ ಏರ್ ಫ್ಲೈಟ್, ಓಕೆನಾ, ಏರ್ ಫ್ಲೈಟ್ 5,000 ಇದೆ, ಹಾಗೆ ಇನ್ಶೂರೆನ್ಸ್ 2,500 ಇದೆ. ಫಸ್ಟ್ ಇವೆರಡನ್ನು ಏನ್ ಮಾಡೋಣ, ಇದು ಎರಡು ಅಲ್ಲ, ಫಸ್ಟ್ ಈ ಎರಡನ್ನು ಕೂಡ ಏನ್ ಮಾಡೋಣ ಅಂದ್ರೆ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ 7,500 ಬರುತ್ತೆ. ಸೊ 42,500 ಇದನ್ನ ಎಫ್ ಒ ಬಿ ಅಂತ ಕರೆಯೋಣ. ಓಕೆನಾ? ಈ ಎಫ್ ಒ ಬಿಗೆ ಏನೇನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಏರ್ ಫ್ಲೈಟ್ ನ ಆಡ್ ಮಾಡಬೇಕು. ಏರ್ ಫ್ಲೈಟ್ ನ ಆಡ್ ಮಾಡಬೇಕಾದ್ರೆ ಫಸ್ಟ್ ಆಕ್ಚುಯಲ್ ಎಷ್ಟಿದೆ ಅಥವಾ 20% ಆಫ್ ಎಫ್ ಒ ಬಿ, ಇವೆರಡನ್ನು ಕಂಪೇರ್ ಮಾಡೋಣ. ಕಂಪೇರ್ ಮಾಡಿದ್ರೆ ಆಕ್ಚುಯಲ್ ಬಂದು 5,000 ಇದೆ, ಓಕೆನಾ, ಅಥವಾ 10% ಆಫ್ 42,500. ನೋಡಿ, 42,500 ಮೇಲೆ 20% ಅಲ್ವಾ, ಸಾರಿ 20% ಎಫ್ ಒ ಬಿ, 20% ಆಫ್ ಎಫ್ ಒ ಬಿ ಮಾಡಿದ್ರೆ 8,500 ಆಗುತ್ತೆ. ಹಾಗಾದ್ರೆ ಇವೆರಡರಲ್ಲಿ ಕಡಿಮೆ ಇರತಕ್ಕಂಥದ್ದು $5,000 ಆಗಿರೋದ್ರಿಂದ 5,000 ಹಾಕೋಣ. ನೆಕ್ಸ್ಟ್ ಇನ್ಶೂರೆನ್ಸ್ ಆಕ್ಚುಯಲ್ ಆಗಿ ಅವರೇ ಕೊಟ್ಟಿದ್ದಾರೆ, ಸೊ 2,500. ಮೂರನೇದು ಇನ್ಶೂರೆನ್ಸ್ ಚಾರ್ಜಸ್ ಆಯಿತು, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ $2,000, ಹಾಗೆ ಸ್ಪೆಷಲ್ ಪ್ಯಾಕಿಂಗ್ ಚಾರ್ಜಸ್, ಸ್ಪೆಷಲ್ ಪ್ಯಾಕಿಂಗ್ ಚಾರ್ಜಸ್ $1,000, ಹಾಗೆ ಕಮಿಷನ್ ಟು ಲೋಕಲ್ ಏಜೆಂಟ್ ಅಂತ ಹೇಳ್ತಾ ಇದಾರೆ, ಕಮಿಷನ್ ಟು ಲೋಕಲ್ ಏಜೆಂಟ್ ಇದು ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಇಂಡಿಯನ್ ರುಪೀಸ್ ಅಲ್ಲೇ ತಗೊಳ್ತಾ ಇದ್ದೀನಿ. ಈಗ ಇಲ್ಲಿವರೆಗೂ ಎಷ್ಟಾಗುತ್ತೆ ಟೋಟಲ್ ಮಾಡಿದ್ರೆ ನಮಗೆ
$53,000 ಆಗುತ್ತೆ ಈಗ ಈ $53,000 ನ ನಾವು 82 ರೂಪೀಸ್ 25 ಪೈಸೆ ಪ್ರಕಾರ ಎಷ್ಟು ಬರುತ್ತೆ ನೋಣ 53,000 × 82.25 ನಮಗೆ 4,35,000 43 lakh 59,250 rupees ಬರ್ತಾ ಇದೆ ಇದಕ್ಕೆ 25,000 ಲೋಕಲ್ ಕಮಿಷನ್ ಕೊಡೋಣ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 43,84,250 ಇದಕ್ಕೆ ಲ್ಯಾಂಡಿಂಗ್ ಚಾರ್ಜಸ್ ನ ಆಡ್ ಮಾಡೋಣ ಲ್ಯಾಂಡಿಂಗ್ ಚಾರ್ಜಸ್ ಏನು ಬರಲ್ಲ ನಿಲ್ ಅಂತ ಹಾಕಿ 43,84,250 rupees ಅಷ್ಟು ಅಸೆಸಬಲ್ ವ್ಯಾಲ್ಯೂ ಬರ್ತಾ ಇದೆ ಓಕೆನಾ ಇಷ್ಟು ಈಜಿಯಾಗಿ ಮಾಡಿದ್ವಿ ಈ ಪ್ರಾಬ್ಲಮ್ ಅಲ್ಲ ಕೂಡ ಎಫ್ಓಬಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಸಿಐಎಫ್ ನ ಏರ್ ಫ್ಲೈಟ್ ಮತ್ತೆ ಇನ್ಶೂರೆನ್ಸ್ ಎರಡನ್ನು ಮೈನಸ್ ಮಾಡಿ ಬಂದಿರೋದನ್ನ ಎಫ್ಓಬಿ ಅಂತ ಕರೆದಿದ್ದೀವಿ ಈ ಎಫ್ಓಬಿ ಗೆ ಮತ್ತೆ ಫ್ಲೈಟ್ ಇನ್ಶೂರೆನ್ಸ್ ಡಿಸೈನ್ ಸ್ಪೆಷಲ್ ಪ್ಯಾಕಿಂಗ್ ಕಮಿಷನ್ ಅನ್ನ ಆಡ್ ಮಾಡಿದ್ವಿ ಈಗ ಡ್ಯೂಟಿ ಪೇಯಬಲ್ ನೋಡೋಣ ಡ್ಯೂಟಿ ಪೇಯಬಲ್ ಅಲ್ಲಿ ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಅಂತ ನೋಡೋಣ ಅಸೆಸಬಲ್ ವ್ಯಾಲ್ಯೂ ನಲ್ಲಿ ನಮಗೆ ಒಟ್ಟು ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 43,84,250 rupees ಬರ್ತಾ ಇದೆ ಇನ್ನೊಂದ್ಸರಿ ಲೆಕ್ಕ ಹಾಕ್ಬಿಡ್ತೀನಿ 53,000 × 82.25 rupees ಕರೆಕ್ಟ್ ಆಗಿದೆ ಸೊ ಇದಕ್ಕೆ ಎ ಅಂತ ಕರಿತೀನಿ ಬಿ ಏನಪ್ಪಾ ಅಂದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಕ್ಟ್ 10% ಆನ್ ಅಸೆಸಬಲ್ ವ್ಯಾಲ್ಯೂ ಓಕೆನಾ ಸೊ ಹಾಗಾದ್ರೆ ಎಷ್ಟು ಬರುತ್ತೆ 10% ಅಂದ್ರೆ 4,38,425 ಸಿ ಪಾಯಿಂಟ್ ಆಡ್ ಮಾಡಬೇಕು ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ 10% ಆನ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಮಾಡಬೇಕು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 4,38,425 ಓಕೆನಾ ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು 10% 10% ಅಂದ್ರೆ 43,843 rupees 43,843 rupees ಇದನ್ನ ಗ್ರ್ಯಾಂಡ್ ಟೋಟಲ್ ಅಂತ ಕರಿತೀನಿ ಈ ಗ್ರ್ಯಾಂಡ್ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11, 19, 15, 4, 4 plus 8, 12, 16, 5, 8, 16, 8, 4, 48,66,518 ಬರ್ತಾ ಇದೆ ಇದಕ್ಕೆ ಡಿ ಪಾಯಿಂಟ್ ಐಜಿಎಸ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು ಐಜಿಎಸ್ಟಿ ಆಕ್ಟ್ 18% ಆನ್ ಗ್ರ್ಯಾಂಡ್ ಟೋಟಲ್ ಓಕೆನಾ ಸೊ ಗ್ರ್ಯಾಂಡ್ ಟೋಟಲ್ 48,66,518 ಮೇಲೆ 18% ಮಾಡಿದ್ರೆ 48,66,518 × 18% ಮಾಡಿದ್ರೆ ನಮಗೆ 8,75,973 ಹಾಗಾದ್ರೆ ಡ್ಯೂಟಿ ಪೇಯಬಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3, 6, 11, 8, 12, 18, 17, 18, 19, 20, 21, 22, 23 ಸೊ 13,58,241 rupees ಅಷ್ಟು ಡ್ಯೂಟಿ ಪೇಯಬಲ್ ಬರ್ತಾ ಇದೆ ಓಕೆನಾ ಇದಕ್ಕೆ ನೋಡಿ 14 marks ಎಷ್ಟು ಈಸಿ ಆಗಿದೆ ಎಲ್ಲರೂ ಎಲ್ಲಪ್ಪ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ಬಿಲ್ ಆಫ್ ಎಂಟ್ರಿ ಓಕೆನಾ ಬಿಲ್ ಆಫ್ ಎಂಟ್ರಿ ಮತ್ತೆ ಬಿಲ್ ಆಫ್ ಇನ್ವರ್ಟ್ ಓಕೆನಾ ಇವೆರಡರಲ್ಲೂ ಕನ್ಫ್ಯೂಸ್ ಆಗಿದ್ದೀರಾ ನಾವು ಯಾವಾಗ್ಲೂ ಬಿಲ್ ಆಫ್ ಎಂಟ್ರಿನಲ್ಲೇ ತಗೊಳ್ಬೇಕಾಗುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು 14 marks ಗೆ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ